ಮ್ಯಾಗಿ, ನೂಡಲ್ಸ್, ಪಾಸ್ತಾ, ಮ್ಯಾಕ್ರೋನಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ತುಂಬ ಇಷ್ಟ, ದೊಡ್ಡವರು ಕೂಡ ಇದನ್ನು ಇಷ್ಟಪಡ್ತಾರೆ. ನಾನಿವತ್ತು ಮ್ಯಾಕ್ರೋನಿ ಹೇಗೆ ಮಾಡೋದೆಂದು ನಿಮಗೆ ಹೇಳಿಕೊಡುತ್ತೇನೆ. ಹಾಯ್ ಫ್ರೆಂಡ್ಸ್, ವಿತಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮೊದಲು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲು ಇಡಬೇಕು. ನೀರು ಸ್ವಲ್ಪ ಬಿಸಿಯಾಗ್ತಿದ್ದಂತೆ ನಾವು ಅದಕ್ಕೆ ಮ್ಯಾಕ್ರೋನಿಯನ್ನು ಹಾಕಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಮ್ಯಾಕ್ರೋನಿಯನ್ನು ತಗೊಂಡಿದ್ದೀನಿ. ನಾನೀಗ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕುವುದರಿಂದ ಇದು ಬೆಂದ ಮೇಲೆ ಒಂದಕ್ಕೊಂದು ಅಂಟಿಕೊಂಡು ನಿಲ್ಲುವುದಿಲ್ಲ, ಆದ ಕಾರಣ ಅದಕ್ಕೆ ಎಣ್ಣೆಯನ್ನು ಹಾಕುವುದು. ಹಾಗೂ ಇದು ಚೆನ್ನಾಗಿ ಬೆಂದ ಮೇಲೆ ಇದರ ನೀರನ್ನು ನಾವು ತೆಗೆಯಬೇಕು. ಇದಕ್ಕೆ ಬೇಕಾಗುವ ತರಕಾರಿಗಳನ್ನೆಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ನಾನೊಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈ ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 10 ಬೆಳ್ಳುಳ್ಳಿ ಹಸಲನ್ನು ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈಗ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಕೆಂಪಗಾಗುವಷ್ಟು ಫ್ರೈ ಆಗೋದು ಬೇಡ. ಇದು ಈಗ ಫ್ರೈ ಆಗಿದೆ. ನಾನು ಇದಕ್ಕೆ ಕಟ್ ಮಾಡಿಟ್ಟಂಥ 2 ಕಾಯಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಫ್ರೈ ಮಾಡೋದು ಬೇಡ. ಇವಾಗಲೇ ಬೆಳ್ಳುಳ್ಳಿ ತುಂಬ ಕೆಂಪಾಗ್ತಾ ಬಂತು. ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿಯನ್ನು ಈಗ ಸ್ವಲ್ಪ ಫ್ರೈ ಮಾಡಬೇಕು. ನಾವಂದರೆ ಇದು ಮ್ಯಾಕ್ರೋನಿ ಮಾಡುವುದರಿಂದ ಇದು ತುಂಬ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ, ಅಂದರೆ ಈರುಳ್ಳಿ ಕೂಡ ನಮಗೆ ತಿನ್ನುವಾಗ ಸಿಗಬೇಕು. ಅದಕ್ಕೆ ಈರುಳ್ಳಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ಆಗುವಷ್ಟು ಕ್ಯಾರೆಟ್ ತುರಿಯನ್ನು ತಗೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿಕೊಂಡಿದ್ದೀನಿ. ಇದನ್ನು ಕೂಡ ನಾನೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ. ಈಗ ನಾನು ಇದಕ್ಕೆ ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಟೊಮೆಟೊವನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನೀಗ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ದೊಡ್ಡ ಕ್ಯಾಪ್ಸಿಕಮ್ ಒಂದು ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ, ಆದ ಕಾರಣ ಅದನ್ನು ಲಾಸ್ಟಿಗೆ ನಾನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಅರಸಿನ, 1 ಟೇಬಲ್ ಸ್ಪೂನ್ ಮ್ಯಾಗಿ ಪೌಡರ್, ಹಾಗೂ 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ತಗೊಂಡಿದ್ದೀನಿ. ಮ್ಯಾಗಿ ಪೌಡರ್ ಹಾಕೋದರಿಂದ ಇದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಆದ ಕಾರಣ ನಾನು ಮ್ಯಾಗಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವೀಗ ಇದರ ಮುಚ್ಚಳವನ್ನು ಮುಚ್ಚಿ 1-5 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಮ್ಯಾಕ್ರೋನಿಯನ್ನು ಹಾಕಬೇಕು. ಇದೀಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಮ್ಯಾಕ್ರೋನಿಯನ್ನು ಹಾಕ್ತಾ ಇದ್ದೀನಿ. ಮ್ಯಾಕ್ರೋನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ಈಗ ರುಚಿಕರವಾದ ಮ್ಯಾಕ್ರೋನಿ ತಯಾರಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.